ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮುಖದಲ್ಲೇನು ಚಿಂತೆ ಇದು. ಚಿಂತೆ ಏನಪ್ಪ ಅಂದ್ರೆ ಇವತ್ತು ಮ್ಯಾಂಡಿನ ಬಿಟ್ಕೊಡ್ಬೇಕಲ್ಲ ನಮ್ಮ ಶರ್ಮಿಲಾ ಮಂಡ್ರೆನ, ಅದೇ ಚಿಂತೆ ಆಗಿರೋದು. ವೆಲ್ಕಮ್ ಬ್ಯಾಕ್. ಗೋಲ್ಡ್ ವಿನ್ ರಿಫೈನ್ಡ್ ಸನ್ ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಟ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ಇವತ್ತು ಮೂರನೇ ದಿನ ಶೀಸ್ ಬ್ಯಾಕ್ ವಿತ್ ಅಸ್ ಅಗೇನ್. ಐ ಥಿಂಕ್ ಇವಾಗ ನಾನು ಪ್ರೊಫೆಷನಲ್ ಕುಕ್ ಆಗ್ಬಿಟ್ಟಿದ್ದೀನಿ ಅಲ್ವಾ. ನೋಡಿ ನೋಡಿ ಎಲ್ಲರಿಗೆ ನನಗೆ ಒಂಥರ ಈಗ ಇಟ್ಸ್ ಬಿಕಮ್ ಲೈಕ್ ಮೈ ಕಿಚನ್. ಬಟ್ ಎಷ್ಟು ಮಜಾ ಮಾಡಿದ್ವಿ ಅಂದ್ರೆ ಆನೆ ಕತೆಗೆ ಆಗ್ತಾ ಇದೆಯಾ ನಿಮ್ಗೆ? ಅದ್ರ ಬಗ್ಗೆ ನೆನ್ಸ್ಕೊಂಡು ರಾತ್ರಿ ಎಲ್ಲ ನಕ್ಕಿದ್ದೀನಿ. ಬಟ್ ದ ಫ್ಯಾಕ್ಟ್ ಇಸ್ ನಾನು ಆನೆ ಜೊತೆ ಆಟ ಆಡಿದೀನಿ, ಅವ್ರು ನೋಡಿಲ್ಲ ಬಿಕಾಸ್ ಶಿ ಮೇ ಹ್ಯಾವ್ ಬಿನ್ ಬಿಸಿ. ನಾನು ಆನೆ ಜೊತೆ ಆಟ ಆಡಿದೀನಿ ಗೊತ್ತಾ, ಆನೆ ಪುಸ್ತಕದಲ್ಲಿ ನಾನು ಈ ಕಡೆ. ಇವತ್ತು ಸ್ಪೆಷಲ್ ವ್ಯಕ್ತಿನ ಕರೆಸ್ತಾ ಇದೀವಿ ಇಲ್ಲಿ. ನಮ್ಮ ಮ್ಯಾಂಡಿನ ಅಚ್ಚುಮೆಚ್ಚಿನ ಗೆಳತಿ, ನೋಡಕ್ಕೂ ಬಹಳ ಸೌಮ್ಯವಾಗಿದ್ದಾರೆ, ಹೆಸರು ಕೂಡ ಸೌಮ್ಯ. ಸೊ ಕಮ್ ಆನ್, ಲೆಟ್ಸ್ ವೆಲ್ಕಮ್ ಸೌಮ್ಯ ಟು ಸ್ಟಾರ್ಟ್ ಸವಿರುಚಿ. ಹಾಯ್ ಸೌಮ್ಯ, ಹೆಂಗಿದ್ಯಾ? ತುಂಬಾ ದಿವಸ ಆಯ್ತು ಆಕ್ಚುಲಿ ನೋಡಿ. ಯು ಕ್ಯಾನ್ ವೆರಿ ಪ್ರೌಡ್ಲಿ ಸೇ ಐ ಪ್ಲೇಡ್ ವಿತ್ ದ ಚೀತಾ ಆಲ್ಸೋ. ಸೀ ಚೀತಾ. ಸೌಮ್ಯ, ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀಯಾ ಇವತ್? ಗುಂಗೂರ ಸೊಪ್ಪಿನ ರೈಸ್. ಗೋಂಕೂರ ಸೊಪ್ಪಿನ ರೈಸ್. ಬೈ ದ ವೇ, ಈ ಗೋಂಕೂರ ಎಲೆ ಕಾಣ್ತಾ ಇದೆಯಾ ನಿಮ್ಗೆ? ರೆಡ್ ಕಲರ್ ಇದ್ರೆ ಸ್ಟೆಮ್ಮು ತೊಟ್ಟಿ, ಅಂದ್ರೆ ಹುಳಿ ಜಾಸ್ತಿ ಅಂತ ಅರ್ಥ. ಅದೇ ಗ್ರೀನ್ ಕಲರ್ ಇದ್ರೆ ಹುಳಿ ಕಮ್ಮಿ ಅಂತ ಅರ್ಥ. ಓಕೆ, ಇವಾಗ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇದು ಅಕ್ಕಿ, ನಮ್ಮ ದಾವತ್ ಬಾಸ್ಮತಿ ರೈಸ್ ಬೇಕು, ಸೂಪರ್. ಆಮೇಲೆ ಈರುಳ್ಳಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆ. ಆಮೇಲೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಓಕೆ, ಸಾಸಿವೆ, ಸಾಸಿವೆ, ಜೀರಿಗೆ, ಜೀರಿಗೆ, ಕಡ್ಲಿ ಬೇಳೆ, ಕಡ್ಲೆ ಬೇಳೆ, ರೆಡ್ ಚಿಲ್ಲಿ, ಆಮೇಲೆ ರೆಡ್ ಚಿಲ್ಲಿ ಪೌಡರ್, ಓಕೆ, ಸಾಲ್ಟ್, ಅರಿಶಿನ, ಓಕೆ, ಆಯಿಲ್, ನಮ್ಮ ಗೋಲ್ಡ್ ವಿನ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಗೋಂಕೂರ ಸೊಪ್ಪು. ಗೋಂಕೂರ ಸೊಪ್ಪು, ಓಕೆ. ಹೇಳಮ್ಮ ಸೌಮ್ಯ, ಏನ್ ಮಾಡ್ಲಿಕ್ಕೆ? ರೈಸ್ ಇಟ್ಕೋಬೇಕು ಸಪರೇಟ್ಲಿ. ಅಷ್ಟೇ ರೈಸ್ ಇಟ್ಕೊಂಬಿಡೋದಾ? ಓಕೆ. ಸಾಮಾನ್ಯವಾಗಿ ಅಕ್ಕಿ ಹಾಕ್ಬಿಟ್ಟು ಮೆಜರ್ಮೆಂಟ್ ಮಾಡ್ಕೊಂಡು ಎರಡು ಕಪ್ಗೆ ಎರಡು ಅಂತೆಲ್ಲ ಹಾಕ್ತಾರೆ. This is a new trend. ಅಲ್ಲಾ, ನಿಜವಾಗ್ಲೂ this is all younger generation trend ಅಂತ ಹೇಳಿ. ಕಣ್ಣು ಅಳುತ್ತೆ ಅಂತಾರೆ ಇದಕ್ಕೆ. ನೀವೇ ಕುಕ್ಕರ್ನ ಗುರಾಯಿಸ್ಕೊಂಡು ನೋಡಿದ್ರೆ ಗೊತ್ತಾಗತ್ತೆ. Wow. Okay. So, ರೈಸ್ ಅದ್ರಪಾಡಾಗತ್ತೆ. ಇವಾಗ ಲೆಟ್ಸ್ ಬಿ ನೈಸ್. ನಿಮ್ಮಿಬ್ರು ಫ್ರೆಂಡ್ಶಿಪ್ ಹೆಂಗ್ ಶುರು ಆಯ್ತು? ಸ್ಕೂಲ್ ಅಲ್ಲಿ ನಾನು ಅವ್ಳು ಸೀನಿಯರ್ ಆಗಿದ್ದೆ, ಎರಡ್ ವರ್ಷ ಸೀನಿಯರ್. ಅಂಡ್ ನನ್ ಮನೆ ಪಕ್ಕದವಳು ಆಕ್ಚುಲಿ, ರೈಟ್ ನೆಕ್ಸ್ಟ್ ಡೋರ್. ಅಂಡ್ ಅವಳು ನಮ್ಮಿಬ್ರು ಸ್ಕೂಲು ಜಸ್ಟ್ ನೆಕ್ಸ್ಟ್ ಡೋರ್. ಅದಕ್ಕೆ ಅವ್ರ ತಂದೆ ತಾಯಿ ಶಿಫ್ಟ್ ಮಾಡಿದ್ರು. ಐ ಥಿಂಕ್ ಥರ್ಡ್ ಸ್ಟ್ಯಾಂಡರ್ಡ್ ಶಿಫ್ಟ್ ಆಯ್ತಲ್ಲ ನಿಮ್ಗೆ, ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಶಿ ಶಿಫ್ಟ್ ಟು ಮೈ ಸ್ಕೂಲ್. ಓಕೆ. ಅವಾಗ ಹೊಸಬ್ಳು ಶಿ ವಾಸ್ ಲೈಕ್ ಅ ನ್ಯೂ ಫ್ರೆಶಿ ಅಂತ ಹೇಳ್ಬೋದು. ಸೊ ಅವಳ ಸ್ಕೂಲ್ ಬಂದ ತಕ್ಷಣ ವಿ ಸ್ಟಾರ್ಟೆಡ್ ಡ್ರ್ಯಾಗಿಂಗ್. ಅನ್ಕೊಂಡೆ ಈ ಶರ್ಮಿಲಾ ಮುಖದಲ್ಲಿ ಒಂಥರ ಖುಷಿ, ರ್ಯಾಗ್ ಮಾಡಿರೋ ಖುಷಿ. ಸೊ ಕಾಲೇಜ್ ಟೈಮ್ ಅಲ್ವಾ ರ್ಯಾಗಿಂಗ್ ಮಾಡೋದು, ಬಟ್ ಇವರು ಸ್ಕೂಲ್ ಟೈಮ್ ಅಲ್ಲೇ ರ್ಯಾಗಿಂಗ್ ಮಾಡಿದ್ವಿ. ನಾವು ಮಾಡಿದ್ವಿ, ನನ್ನ ಮನಸ್ಸಲ್ಲಿ ಇದ್ದಿದ್ದ ಮಾತದು. ವಿ ಸ್ಟಾರ್ಟೆಡ್ ರ್ಯಾಗಿಂಗ್. ನಾವು ಹೇಳಿದ್ರೆ ನೆಕ್ಸ್ಟ್ ಡೇ ಬರುವಾಗ ಕೂದಲೆಲ್ಲ ಫುಲ್ ಎಣ್ಣೆ ಹಾಕೊಂಡು ಎರಡು ಜಡೆ ಹಾಕೊಂಡು ಬೈಕ್ ಓಡಿಸೋದು, ಇಲ್ಲ ಸ್ಕೂಲ್ಗೆ ಬಂದ್ಬಿಟ್ಟು ಆಕ್ಟ್ ಮಾಡ್ಬೇಕು ಬೈಕ್ ಓಡಿಸೋದು, ಬೈಕ್ ಓಡಿಸೋ ತರ ಆಕ್ಟ್ ಮಾಡ್ಬೇಕು ಅದೆಲ್ಲ ಅಂತ ಎಲ್ಲರ ಮುಂದೆ, ಕ್ಲಾಸ್ ಫುಲ್ ಮುಂದೆ. ಅವಳು ಲೈಕ್ ಅವ್ಳಿಗೆ ತುಂಬಾ ಭಯ ಆಗ್ತಾ ಇತ್ತು, ಬಿಕಾಸ್ ಅವಳು ಕೇಳ್ಪಟ್ಟಿಲ್ಲ ದಟ್ ವಿ ಆರ್ ವೆರಿ ಹಾರಿಬಲ್ ಗ್ರೂಪ್ ಅಂತ. ಸೊ ನೆಕ್ಸ್ಟ್ ಡೇ ಬಂದು ತುಂಬಾ ನರ್ವಸ್, ಅವಳು ಕೈ ತರ ಗಡಗಡ ಅಂತ ನಡುಗ್ತಾ ಇದೆ. ಅಂಡ್ ಸೊ ನಾನು ಹೇಳ್ದೆ, ನಾನು ನೋಡ್ಬಿಟ್ಟು ಹೇಳ್ದೆ ಶುರು ಮಾಡು ಅಂತ. ಅಲ್ಲಿ ಆ ಬೈಕ್ ತು ಆಕ್ಟಿಂಗ್ ಮಾಡುವಾಗ ಕಣ್ಣಿಂದ ಟಪ ಟಪ ಎಲ್ಲ ಟೆನ್ಷನ್ ಅಳಕ್ ಶುರು ಮಾಡಿದ್ಲು. ಬೈಕ್ ಆಕ್ಟಿಂಗ್ ಗಿಂತ ಫಸ್ಟ್ ನರ್ವಸ್ ಆಗಿದ್ದೆ ತುಂಬಾ. ಆಕ್ಚುಲಿ ಇಸ್ ಅ ವೆರಿ ಕ್ವೈಟ್ ಗರ್ಲ್ ಅಂದ್ರೆ ಜಾಸ್ತಿ ಮಾತಾಡಲ್ಲ ಅವ್ಳು, ತುಂಬಾನೇ ಮಾತಾಡಲ್ಲ ರಿಸರ್ವ್ಡು. ಅಂಡ್ ಶೀಸ್ ಎನಿವೇ ವೆರಿ ಲೈಕ್ ಯು ನೋ, ನಾನೇ ಜಾಸ್ತಿ ಐ ಥಿಂಕ್ ದಟ್ಸ್ ವೈ ನಾವು ತುಂಬಾ ಜೆಲ್ ಆಗಿರೋದು, ಬಿಕಾಸ್ ನಾನು ತುಂಬಾ ಮಾತಾಡ್ತಾ ಇದ್ದೆ ಅವಳು ಸ್ವಲ್ಪ ತುಂಬಾ ರಿಸರ್ವ್. ಯು ನೀಡ್ ಸಂಬಡಿ ಟು ಲಿಸನ್ ಆಲ್ಸೋ. ಕರೆಕ್ಟ್, ಅದೇ ಬರಿ ಮಾತು, ನಾನು ಮಾತಾಡ್ತಾ ಇದ್ದೀನಿ ಅವಳು ಕೇಳ್ತಾನೆ ಇರ್ತಾಳೆ. ಸೊ ಸ್ಕೂಲಲ್ಲಿ ಅವಳು ತುಂಬಾ ನರ್ವಸ್ ಆಗಿ, ಸೊ ಶಿ ಕೇಮ್ ಟು ಮೀ ಅಂಡ್ ಶಿ ಸೆಡ್ ಪ್ಲೀಸ್ ನಾನು ನಿನ್ನ ಹತ್ರ ಮಾತಾಡ್ಬೋದಾ, ನೀನ್ ನನ್ನ ಮನೆ ಪಕ್ಕದವಳು, ಪ್ಲೀಸ್ ನನ್ಗೆ ಈ ತರ ಮಾಡಿಸ್ಬೇಡ ಅಂತ. ಮಾಡ್ಬೇಡ. ಅಂಡ್ ನನ್ಗಂತೂ ಐ ಫೆಲ್ಟ್ ರಿಯಲಿ ಬ್ಯಾಡ್, ಕರುಣೆ ಇತ್ತು. ಸೊ ಐ ಜಸ್ಟ್ ಟೋಲ್ಡ್ ಮೈ ಫ್ರೆಂಡ್ಸ್, ಇನ್ನೋ ಈ ತರ ಬೇಡ ಪಾಪ ಅವಳಿಗೆ, ನಿಜವಾಗ್ಲೂ ಅವಳಿಗೆ ನರ್ವಸ್ ಆಗ್ತಾ ಇದೆ, ನಾವೆಲ್ಲ ಫಸ್ಟ್ ಟೈಮ್ ನಾಳೆ ಎಲ್ಲಾದ್ರೂ ಹೋಗಿದ್ರೆ ನಮ್ಗೆ ರ್ಯಾಗಿಂಗ್ ಮಾಡಿದ್ರೆ ಅದು ಚೆನ್ನಾಗಿ.
ಸೊ ಅದರಿಂದ ನಾವು ಬೇಡ ಅಂತ ಹೇಳ್ಬಿಟ್ಟು ವಿ ಆಕ್ಚುಲಿ ಸ್ಟಾರ್ಟೆಡ್ ಲೈಕಿಂಗ್ ಅವಳು ತುಂಬಾ ಒಂದು ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ಬಿಟ್ಟು ಆಕ್ಚುಲಿ ಆಕ್ಟಿಂಗ್ ಮಾಡಿದೆ ಅಳೋದು. ಹೌದಾ? ಡ್ರಾಮಾ ಇಲ್ಲವರೆಗೂ ಗೊತ್ತಿರ್ಲಿಲ್ಲ ಕಳ್ಳಿ ಅವಾಗ ಅವಾಗ ಕೈಯೆಲ್ಲ ಹಿಂಗೆ ಹೋಗ್ತಾ ಇತ್ತು ಅದೇನು ಆಕ್ಟಿಂಗ್ ಹೊಸ ವಿಷಯ ನನಗೆ ಗೊತ್ತಿಲ್ಲದೆ ವಿಷಯ. ಬಟ್ ದಿಸ್ ಇಸ್ ಅ ಮೆಸೇಜ್ ಟು ಆಲ್ ಯು ಯಂಗ್ಸ್ಟರ್ಸ್ ಕಾಲೇಜಸ್ ಅಲ್ಲಿ ಈ ರ್ಯಾಗಿಂಗ್ ಇಸ್ ನಾಟ್ ಫನ್ ನಾಟ್ ಫನ್ ಇಟ್ಸ್ ನಾಟ್ ಕೂಲ್ ಕರೆಕ್ಟ್. ಸೊ ಯಾರನ್ನು ರ್ಯಾಗ್ ಮಾಡಕ್ ಹೋಗ್ಬೇಡಿ. ನೋಡಿ ಲೈಕ್ ಹೌ ಶರ್ಮಿಲಾ ಸೇಟ್ ಬಿಕಮ್ ಫ್ರೆಂಡ್ಸ್. ಅವ್ರಿಗೆ ಬೇಕು ಅಂದ್ರೆ ಫ್ರೆಂಡ್ಸ್ ಆಗಿ ಒಂದು ಮಾತನ್ನ ಹೇಳಕ್ಕೂ ಈ ತರ ರ್ಯಾಗ್ ಮಾಡಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ತರ ಡ್ರಾಮಾ ಕ್ವೀನ್ಸ್ ತುಂಬಾ ಸಿಗ್ತಾರೆ ನಿಮ್ಗೆ. ಬಿವೇರ್ ಆಫ್ ದೆಮ್ ಆಲ್ಸೋ. ಆ ತರ ಒಂದು ಫ್ರೆಂಡ್ಶಿಪ್ ಡೆವಲಪ್ ಆಯ್ತು. ಅದಾದ್ಮೇಲೆ ಇವಾಗ ಕುಕ್ಕರ್ ಅಲ್ಲೂ ತುಂಬಾ ಪ್ರೆಷರ್ ಇದೆ, ಅದಕ್ಕೂ ಅನ್ನಕ್ಕೆ ಟೈಮ್ ಇದೆ. ಇವಾಗ ಏನ್ ಮಾಡೋಣ ಗ್ಯಾಪಲ್ಲಿ? ಅಷ್ಟರಲ್ಲಿ ಇದು ಸೊಪ್ಪು ಮಾಡ್ಕೊಳ್ಳೋಣ, ಆಯಿಲ್ ಹಾಕೋಣ. ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ ಸನ್ ಫ್ಲವರ್ ಆಯಿಲ್ ಹಾಕ್ತಾ ಇದೀವಿ. ಒಂದು ಎರಡು ಮೂರು ಇದಾದ್ಮೇಲೆ ಇದು ಸೊಪ್ಪು ಹಾಕೋಣ. ಹೀಗೆ ಈ ಸೊಪ್ಪನ್ನ ಗೋಂಕೂರ ಸೊಪ್ಪನ್ನ ಪುಂಡಿ ಪಲ್ಯ ಅಂತಾನು ಕರೀತಾರೆ, ಗೊತ್ತಾ ನಿಮಗೆ ಅಲ್ವಾ? ನಾ ಹುಬ್ಳಿ ಸೈಡ್ ಅವಳು, ನಮ್ ಕಡೆ ಎಲ್ಲ ಪುಂಡಿ ಸೊಪ್ಪು ಅಂತ ಕರೀತಾರೆ ಅಲ್ವಾ. ಈ ಪುಂಡಿ ಸೊಪ್ಪಲ್ಲಿ ಪುಂಡಿ ಪಲ್ಯ, ಜೋಳದ ರೊಟ್ಟಿ, ಶರ್ಮಿಲಾ ಹೌದಾ? ಅಂಡ್ ಪ್ಲಸ್ ಅವಳಿಗೆ ಕನ್ನಡ ಮಾತಾಡೋದು ಒಂಥರ ಹುಬ್ಳಿ ಆಕ್ಸೆಂಟ್ ಇದೆ ಅವಳಿಗೆ. ಹೌದು ಅಲ್ವಾ? ನನಗೆ ಯಾವಾಗ ಗೊತ್ತಾಗಿದ್ದು, ಕಡ್ಲಿ ಕಡ್ಲಿ ಬೇಳೆ ಅಂದ್ಲು. ಹೌದಾ? ಕಡ್ಲೆ ಬೇಳೆ. ಕಡ್ಲಿ ಬೇಳೆ ಕರೆಕ್ಟ್. ಹುಬ್ಳಿ ಆಕ್ಸೆಂಟ್ ಇದೆ ಅವಳಿಗೆ. ಸೂಪರ್. ಸೊ ಈ ಸೊಪ್ಪು ಆಲ್ಮೋಸ್ಟ್ ಅರ್ಧ ಆಗ್ಬೇಕಲ್ವಾ? ಓಕೆ, ಇದಕ್ಕೆ ಸಾಲ್ಟ್ ಸಾಲ್ಟ್ ಹಾಕೋಣ. ಆಲ್ಸೋ ಸುಮಾರು ಜನರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಗೋಂಕೂರ ಹೊಡಿಯಪ್ಪ. ಎಷ್ಟು ವಿಷಲ್ ಬರ್ಬೇಕು ಸೌಮ್ಯ? 3 ವಿಷಲ್. 3 ಸತಿ ಇದಕ್ಕೂ ಅನ್ಬೇಕಾ? ಆಲ್ಸೋ ಸುಮಾರು ಜನರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಗೋಂಕೂರ ಅಂದ್ರೆ ಇಟ್ಸ್ ಅ ಆಂಧ್ರ ಸ್ಪೆಷಾಲಿಟಿ, ಆಂಧ್ರ ವೆರೈಟಿ ಅಂತ. ಆಕ್ಚುಲಿ ಸ್ಪೀಕಿಂಗ್ ಏನ್ ಗೊತ್ತಾ, ಕರ್ನಾಟಕ, ಆಂಧ್ರಪ್ರದೇಶ್, ತೆಲಂಗಾಣ, ಮಣಿಪುರ್, ಮಿಜೋರಾಂ ಅಂಡ್ ತಮಿಳ್ನಾಡು, ಈ 6 ಪ್ರದೇಶಗಳಲ್ಲಿ ಈ ಸೊಪ್ಪು ಸ್ಪೆಷಲ್ ಆಗಿ ಬೆಳೆಸ್ತಾರೆ. ಸ್ಪೆಷಾಲಿಟಿ ಡಿಶ್ ಅಲ್ಲಿ ಇವರು ಅರಿಶಿನದ ಪೌಡರ್, ಅರಿಶಿನ ಪುಡಿ ಅಂಡ್ ಖಾರದ ಪುಡಿ, ಎರಡು ಅಚ್ಚಕಾರದ ಪುಡಿ ಎರಡು ಹಾಕಿದ್ದಾರೆ. ಸೊ ಶರ್ಮಿಲಾ, ಚಿಕ್ಕ ವಯಸ್ಸಿಂದಾನು ನಿಮ್ಗೆ ಹೀರೋಯಿನ್ ಆಗ್ಬೇಕು ಅಂತ ಆಸೆ ಇತ್ತು, ಆದ್ರೆ ತಂದೆ ತಾಯಿಗೆ ಇಷ್ಟ ಇರ್ಲಿಲ್ಲ, ಕರೆಕ್ಟಾ? ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗತ್ತೆ. ಸೊ ಐ ಯು ಪ್ರಿಪೇರ್ಡ್ ಫಾರ್ ದಟ್ ಅಂತ. ಸೊ ಕೊನೆಗೆ ಅದು ಒಂದ್ ಡಿಟರ್ಮಿನೇಷನ್ ನೋಡ್ಬಿಟ್ಟು ಮಾಡು ಅಂತ ಹೇಳಿದ್ರು. ಮಾಡು ಅಂತ. ಓಕೆ, ಇದಾಗಿದೆ. ಈಗ ಇದು ಬೌಲ್ ತಕೊಂಡು ಇನ್ನೊಂದು ಬೇರೆ ಒಗ್ಗರಣೆ ಕೊಡ್ಕೋಬೇಕು. ಓಕೆ ಸರಿ, ಇದನ್ನ ಹಾಕೋಬಿಡೋಣ ಇದಕ್ಕೆ. ಓಕೆ, ಐ ವಾಸ್ ಜಸ್ಟ್ ಟ್ರೈಯಿಂಗ್ ಟು ಸೇ ದಟ್ ಆ ಸ್ಮೆಲ್ ಒಂಥರ ತುಂಬಾ ಸ್ಟ್ರಾಂಗ್ ಆಗಿದೆ. ಆಲ್ರೆಡಿ ಈ ಗೋಂಕೂರ ಬಾಟಲ್ ಅಲ್ಲೆಲ್ಲ ಚಟ್ನಿ ಪಿಕಲ್ ಚಟ್ನಿ. ಆಕ್ಚುಲಿ ಅದೇ ನಾನು ಯೂಶ್ವಲಿ ನಾವು ಅದೇ ಮಾಡೋದು ಗೋಂಕೂರ ಚಟ್ನಿ. ಎಸ್ಪೆಷಲಿ ನಾವು ಶೂಟಿಂಗ್ ಎಲ್ಲ ಹೋದಾಗ ಐ ಥಿಂಕ್ ನಮ್ಮ ಯೂನಿಟ್ ಎಲ್ಲರೂ ಗೋಂಕೂರ ಚಟ್ನಿ ಎಲ್ಲ ತಗೊಳ್ತಾರೆ. ಎಸ್ಪೆಷಲಿ ಶೂಟಿಂಗ್ ಅನ್ನ ಜೊತೆ ತಿನ್ನಲ್ಲ, ಅನ್ನ ಜೊತೆ ಹಾಕ್ಬಿಟ್ಟು ಹಂಗೆ ತಿನ್ಬಿಟ್ರೆ ಈಗ ಆಯಿಲ್ ಹಾಕೋಣ, ಸ್ವಲ್ಪ ಹಾಕೊಳ್ಳೋಣ. ಮತ್ತೆ ನಮ್ಮ ಗೋಲ್ಡ್ ವಿನ್ ರಿಫೈನ್ ಸನ್ ಫ್ಲವರ್ ಆಯಿಲ್. ಈಗ ಕಡಲೆಬೇಳೆ ಹಾಕೋಣ. ಸಾಸಿವೆ, ಜೀರಿಗೆ, ಕಡಲೆಬೇಳೆ 3 ಹಾಕ್ಬೇಕಲ್ವಾ? ಹಾಕ್ಲ ಸಾಸಿವೆ? ಓಕೆ ಹಾಕಿ. ಸಾಕ? ಓಕೆ. ಶರ್ಮಿಲಾ, ಕೈಯಲ್ಲಿ ಇಟ್ಕೊಂಡಿದ್ದೀವಿ, ನೀವು ನೆಕ್ಸ್ಟ್ ಹಾಕ್ತೀರಂತೆ. ಎಷ್ಟು ಹಾಕ್ಬೇಕು ಇವಾಗ? ಅದು ಮುರಿದು ಮುರಿದು ಒಂದು 2 ನೀವು ಹೇಳ್ಬಿಟ್ಟಿದ್ದೀರಾ ನಿಮಗೆ ಮೀಡಿಯಂ ಖಾರನೇ ಇಷ್ಟ ಅಂತ. ಸೊ ಓಕೆ, ಸ್ವಲ್ಪ ಖಾರನೇ ಇರಲಿ ಇವಾಗ. ಹೌದಾ? ಬಿಕಾಸ್ ಈಗ ಬೇರೆ ಡಿಶಸ್ ನಾವು ಮಾಡಿದ್ದೀವಿ, ಇನ್ನು ಸ್ವಲ್ಪ ಖಾರ ಕಡಿಮೆ ಇದಲ್ವಾ. ಸೊ ನಿಮಗೋಸ್ಕರ ಇದು. ಸೊ ಸ್ವೀಟ್ ಹಸಿಮೆಣಸಿನಕಾಯಿ ಇದನ್ನ ಕೈಯಲ್ಲಿ ಹಾಕಲ್ಲ, ಸಾರಿ. ಸಾಕಾ? ಸಾಕು ಸರ್. ಬಿಕಾಸ್ ಎನಿವೇ ವಿ ಪುಟ್ ದ ರೆಡ್ ಚಿಲ್ಲಿ ಆಲ್ಸೋ ಅಂಡ್ ಆನ್ ಖಾರ ಜಾಸ್ತಿ ಆಗುತ್ತೆ ಅಲ್ವಾ. ಪೇಸ್ಟ್ ಹಾಕ್ಬಿಡ್ಲಾ? ಓಕೆ ಹಾಕಿ. ಸಾಕು ಸಾಕು. ಸಾಕಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಆಗ್ಲಾ? ಬಾಯಿ ಪರಿಮಳನೇ ಎಷ್ಟು ಚೆನ್ನಾಗಿದೆ ಗೊತ್ತಾ, ಆ ಘಮ್ ಅಂತ. ನನಗೆ ಅಡುಗೆ ಮಾಡೋವಾಗ ನೋಡೋಕ್ಕೂ ತುಂಬ ಇಷ್ಟ. 1-2 teaspoon ಹಾಕ್ತಾ ಇದ್ದೀವಿ. ಸಾಕು ಸಾಕು. ನೋಡೋಕ್ಕೆ ತುಂಬ ಇಷ್ಟ ಆ್ಯಂಡ್ ಈ ಘಮ ಕೇಳ್ಕೊಳಕ್ಕೆ ತುಂಬ ಇಷ್ಟ. ಕರಿಬೇವು ಹಾಕ್ಬಿಡ್ಲಾ? ಹ್ಞೂ ಹಾಕಿ. ಇದನ್ನು ಸಿಮ್ಮಲ್ ಮಾಡ್ಕೊಳ್ಳಿ, ಇಲ್ಲದಿದ್ರೆ ತುಂಬ ಬೇಗ ಕಪ್ಪಗಾಗೋಗತ್ತೆ. ಈಗ ಇದು ಗೊಜ್ಜು ಮಾಡ್ಕೊಂಡಿದ್ವಲ್ಲ ಇದೆಲ್ಲ. ಸೊ ಇಲ್ಲಿರೋ ಡ್ರೈ ಇಂಗ್ರೀಡಿಯೆಂಟ್ ಎಲ್ಲ ಹಾಕೊಂಡಾದ್ಮೇಲೆ ನೀವು ಮಾಡ್ಕೊಂಡಿರೋ ಗೋಂಕೂರ ಸೊಪ್ಪು ಸೊಪ್ಪನ್ನು ಹಾಕ್ಬೇಕಿದಕ್ಕೆ. ಓಕೆ,
ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೇಮ್ ಈ ಗೋಂಕುರ ಮಾಡ್ದಂಗೆನೆ ಫೋಟೋ ಶೂಟ್ ಮಾಡಿದ್ರು ನಮ್ಮ ಶರ್ಮಿಳಾ. ಫಸ್ಟ್ ಟೈಮ್ ತುಂಬ ಕಷ್ಟ ಆಯಿತು ತಂದೆ ತಾಯಿನ ಕನ್ವಿನ್ಸಿಂಗ್ ಮಾಡೋದು ಅಂತ. ಅದಾದ್ಮೇಲೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಲ್ಲ ಕೇಕ್ ವಾಕ್. ಅದು ಮಾತ್ರ ನಿಜ. ಹೇಳಿ ಫೋಟೋಶೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಆಕ್ಚುಲಿ ಫಸ್ಟ್ ಫೋಟೋಶೂಟ್ ನನಗೆ ಒಂಥರ ಐ ರಿಯಲಿ ವಾಂಟೆಡ್ ಟು ಗೆಟ್ ಇನ್ ಟು ಮಾಡ್ಲಿಂಗ್ ಆಕ್ಟಿಂಗ್ ಆಕ್ಟ್ ಮಾಡ್ಬೇಕಂತ ನಂಗೆ ಒಂದು ಕನಸಿತ್ತು ಚಿಕ್ಕ ವಯಸ್ಸಿಂದ. ಅದು ಅಟೆಂಪ್ಟ್ ಮಾಡ್ಬೇಕಂತ ನಂಗೆ ಒಂದು ಪ್ಲಾನಿಂಗ್ ಇತ್ತು. ಬಟ್ ನಮ್ಮ ತಂದೆ ತಾಯಿ ಸ್ವಲ್ಪ ಕೊತ್ತಂಬರಿ ನಾವು ಹಾಕೊಂಡ್ಬಿಡ್ಲಿ. ಸೌಮ್ಯ ನೀವು ಹಾಕ್ಬಿಟ್ಟು ಕೈ ಅಲ್ಲರ್ಸಾ ಇರಿ, ನಮ್ಮ ಮಾತುಕತೆ ಹಂಗೇ ಮಾಡ್ತಾ ಇರ್ತೀವಿ. ಓಕೆ. ಸೊ ತಂದೆ ತಾಯಿ ಗೊತ್ತಿರ್ಲಿಲ್ಲ ನಂಗೆ ಒಂದು ಫೋಟೋಶೂಟ್ ಮಾಡ್ಬೇಕಂತ. ಆಕ್ಚುಲಿ ಒಂದು ಸ್ಮಾಲ್ ಹಿಂಟ್ ಕೊಟ್ಟಿದ್ದೆ, ಅದು ಹೇಳಿದ ತಕ್ಷಣ ಅವ್ರಿಗೆ ಒಂಥರ ಅಜಿಟೇಟ್ ಆಯ್ತು, ಇದು ಅದೆಲ್ಲ ಬೇಡ, ಅದೆಲ್ಲ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಅಂತ. ಬಟ್ ನನಗೆ ಮಂತ್ಲಿ ಒಂದು 1,000 ಇದು ಬರ್ತಾಯಿತ್ತು ಪಾಕೆಟ್ ಮನಿ. ಓಕೆ. ಸೊ ಅದೆಲ್ಲ ಕಲೆಕ್ಟ್ ಮಾಡಿ ನಾನು ಒಂದು 8-10 months ಕಲೆಕ್ಟ್ ಮಾಡಿ ಒಂದು 10,000 ಬಂತು. ಸೊ ಆ 10,000 ಅಲ್ಲಿ ನಾನು ಒಂದು ಫೋಟೋಶೂಟ್ ಮಾಡಿದೆ. ಒಂದು ಫೋಟೋಗ್ರಾಫರ್ ಇದ್ರು, ಅವ್ರು 10,000 ತಗೊಳ್ತೀನಿ ಅಂತ ಹೇಳಿದ್ರು. ಹೇಳಿದ್ರು. ಸೊ ಐ ಸರ್ ಓಕೆ ಫೈನ್, ನಾನು ಒಬ್ಳೆ ಹೋಗೋಕೆ ಬೇಡ ಅಂತ ಅವಳು ಸೌಮ್ಯಾಗ ತಗೊಂಡು ಹೋಗಿದೆ. ಆ್ಯಂಡ್ ಓ ಮೈ ಗಾಡ್, ನಿಜವಾಗ್ಲು ನನ್ನ ಕಾಲೇಜೆಲ್ಲ ನನ್ನ ಬಂಕ್, ನಾವಿಬ್ರು ಬಂಕ್ ಮಾಡಿದ್ವಿ. ಅವಳು ಸ್ಕೂಲ್ ಇರಲಿಲ್ಲ ಅವತ್ತು, ಶಿ ವಾಸ್ ಇನ್ ಸ್ಕೂಲ್, ಐ ಹ್ಯಾಡ್ ಗಾನ್ ಟು ಫಸ್ಟ್ ಪಿ ಯು ಸಿ. ಒಟ್ಟಿಗೆ ನಾವು ಹೋಗ್ಬಿಟ್ಟು ಬೆಳಗ್ಗೆ ನಾವು ಫುಲ್ ಡೇ ನಾವು ಒಂದು ಪೋರ್ಟ್ಫೋಲಿಯೋ ಶೂಟ್ ಮಾಡಿದ್ವಿ. ಆ ಪೋರ್ಟ್ಫೋಲಿಯೋ ಶೂಟಲ್ಲಿ ನನಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಹೇಗೆ ನಿಂತ್ಕೋಬೇಕು, ಹೇಗೆ ನಿಂತ್ಕೊಳ್ಬೇಕು ಎಲ್ಲ ನಂಗೆ ಸ್ವಲ್ಪ ಭಯ ಆಗ್ತಾ ಇತ್ತು. ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಕ್ಯಾಮ್ರಾ ಮುಂದೆ, ಒಂಥರ ತುಂಬ ಸ್ಟಿಫ್ನೆಸ್ ಇತ್ತು. ಸೊ ಫೋಟೋಗ್ರಾಫರ್ ಹೇಳ್ತಾ ಇದ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರಿ, ತುಂಬ ಟೆನ್ಷನ್ ಇದೆ ನಿಮ್ಮ ಮುಖ ಮೇಲೆ, ಅದಕ್ಕೆ ಫೋಟೋಗ್ರಾಫ್ ಸರಿಯಾಗಿ ಬರ್ತಾ ಇಲ್ಲ ಅಂತ. ಸೌಮ್ಯ ಎಲ್ಲರೂ ಅನ್ಕೊಳ್ತಾ ಇದ್ರು ತುಂಬಾ ಒಂಥರ ತುಂಬ ಕ್ವಾಯಿಟ್ ಇದ್ದ ಹುಡುಗಿ, ತುಂಬಾ ಒಂಥರ ಮೆಲೋ ಆಗಿದ್ದಾಳೆ, ಜಾಸ್ತಿ ಮಾತಾಡಲ್ಲ. 2 ನಿಮಿಷ ಅಲ್ಲಿ ಬಂದು ಕ್ಯಾಮ್ರಾ ಮುಂದೆ ಹಿಂಗ್ ಮಾಡು, ಹಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಪೋಸ್ ಮಾಡು, ಹಂಗ್ ಪೋಸ್ ಮಾಡು, ಶಿ ಸ್ಟಾರ್ಟೆಡ್ ಟೆಲ್ಲಿಂಗ್ ಮೀ ಹೆಂಗ್ ಪೋಸ್ ಮಾಡಕ್ಕೆ. ಅದರಿಂದ ಫೋಟೋಗ್ರಾಫರ್ಗೆ ಶಾಕ್ ಆಯ್ತು, ಅಯ್ಯೋ ಅವಳು ಏನ್ ಮಾತಾಡೋದಿಲ್ಲ ಇವಾಗ, ಏನು ಅವಳು ಒಂದು ಪ್ರೊಫೆಷನಲ್ ಮಾಡೆಲ್ ತರ ಅವಳೆಲ್ಲ ಪೋಸ್ ಎಲ್ಲ ಮಾಡ್ತಾ ಇದ್ರು, ನೀನೇ ಮಾಡೆಲ್ ಆಗ್ಬೇಕು ಅಂತ. ಸೊ ಶಿ ರಿಯಲಿ ಅವಳಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಶಿ ನ್ಯೂ ವಾಟ್ ಟು ಡೂ ಅಂತ. ಸೊ ತುಂಬ ಸಪೋರ್ಟ್ ಮಾಡಿದ್ಲು ಆ ಫೋಟೋಶೂಟಲ್ಲಿ. ಆ್ಯಂಡ್ ಅದಾದ್ಮೇಲೆ ಫೋಟೋಶೂಟ್ ಫೋಟೋಗ್ರಾಫ್ಸ್ ಎಲ್ಲ ಬಂದ ತಕ್ಷಣ ನನ್ನ ತಂದೆ ತಾಯಿಗೆ ಆಬ್ವಿಯಸ್ಲಿ ಹೇಳಬೇಕಾಗಿತ್ತು ದಟ್ ಈ ಫೋಟೋಶೂಟ್ ಮಾಡಿದ್ದೀನಿ ಅಂತ. ಸೊ ಐ ವೆಂಟ್ ಅಂಡ್ ಟೋಲ್ಡ್ ದೆಮ್ ದಟ್ ಈ ಫೋಟೋಸ್ ನಾನು ತೊಗೊಂಡಿದ್ದೀನಿ ಅಂತ. ಸೊ ನನ್ನ ತಂದೆ ಫಸ್ಟು ನಾನು ಅನ್ಕೊಂಡೆ ಓಕೆ ದಿಸ್ ಇಸ್ ಇಟ್, ಇದಾದ್ಮೇಲೆ ಅವ್ರು ಮನೆ ಆಚೆ ಕವಾ ಅನ್ನೋದು ಹಾಕ್ತಾರೆ. ಇಲ್ಲ ಮನೆಯಲ್ಲೇ ಕೂತ್ಕೊಳ್ಳೋಕೆ ಹೇಳ್ತಾರೆ, ಎಲ್ಲ ಬಂಕ್ ಮಾಡೋದು ಹೋಗೋದು ಅದೆಲ್ಲ ಬೇಡ, ಇದೆಲ್ಲ ತುಂಬ ಆಗಿದೆ ಅಂತ. ಐ ಥಾಟ್ ಯು ಇಸ್ ಗೋನ್ ಬ್ಲಾಸ್ಟ್ ಮೀ, ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಕಾಮ್ ಆಗಿದ್ರು. ಈ ಒಂದು ಪ್ರಯತ್ನ ಮಾಡಿದ್ದೀರಾ, ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ಕೊನೆಗೆ ನಾವೆಲ್ಲ ಡಿಟರ್ಮಿನ್ಡ್ ಆಗಿರ್ಬೇಕು ಏನಾದ್ರು ಮಾಡ್ಬೇಕಂದ್ರೆ, ದೇರ್ ಸೋ ಮಚ್ ಫೋಕಸ್ ಅಂಡ್ ಡಿಟರ್ಮಿನೇಷನ್ ವಿಚ್ ಇಸ್ ನೀಡೆಡ್, ವಿಚ್ ಇಸ್ ನೀಡೆಡ್. ಅದಕ್ಕೋಸ್ಕರ ಅವ್ರಿಗೆ ಒಂಥರ ಖುಷಿ ಆಯ್ತು. ಸೊ ಫೋಟೋಶೂಟ್ ತುಂಬಾ ಚೆನ್ನಾಗಿ ಬಂದಿತ್ತಾ? ಯು ಹ್ಯಾವ್ ದೋಸ್ ಪಿಕ್ಚರ್ಸ್? ಡಬ್ಬ ತರ ಬಂದಿತ್ತು ಅದು, ಯಾವತ್ತು ಯಾರಿಗೂ ತೋರ್ಸಕ್ಕೆ ಹೋಗಬೇಕಲ್ಲ, ಅದು ಬೇರೆ ವಿಷಯ. ಅದು ಫೋಟೋಶೂಟ್ ಒಂಥರ ನಿಜವಾಗ್ಲೂ ಇಟ್ ವಾಸ್ ಅ ಹಾರಿಬಲ್ ಫೋಟೋಶೂಟ್, ಬಟ್ ಅಟ್ ಲೀಸ್ಟ್ ಒಂದ್ ಲೆವೆಲ್ಗೆ ನಮ್ಮ ತಂದೆ ತಾಯಿಗೆ ಕನ್ವಿನ್ಸ್ ಮಾಡಿದೆ ದಟ್ ನಾನು ಮಾಡಬೇಕು ಅಂತ. ಸ್ವಂತ ತಂದೆ ತಾಯಿನ ಕನ್ವಿನ್ಸ್ ಮಾಡಕ್ಕೆ ಪಾಪ 10,000 ರೂಪಾಯಿ ಖರ್ಚು ಮಾಡ್ಕೋಬೇಕಾಗಿತ್ತು ಇವರು ನೋಡಿ. ಓಕೆ ಇದಾಗಿದೆ. ಓಕೆ ದ ಗಂಗೂರ ಇಸ್ ರೆಡಿ. ಸೌಮ್ಯಾಗೆ ಶಿ ಇಸ್ ವೆರಿ ಫೋಕಸ್ಡ್ ಇವಾಗ, ನನ್ನ ಗಂಗೂರ ರೈಸ್ ಚೆನ್ನಾಗಿ ಬರಬೇಕು. ಘಮ ಘಮ ಅಂತ ಒಂದ್ ಸೈಡ್ ಅಲ್ಲಿ ಗಂಗೂರ ಸೊಪ್ಪು ರೆಡಿ ಆಗಿದೆ, ಇನ್ನೊಂದ್ ಸೈಡ್ ಅಲ್ಲಿ ಅನ್ನ ರೆಡಿ ಆಗಿದೆಯಾ? ರೆಡಿ ಆಗಿದೆ. ಓಕೆ ಇವಾಗ ಏನ್ ಮಾಡೋಣ ಮೇಡಮ್? ಈಗ ಒಂದ್ ಬೌಲ್ ಕೊಡಿ. ಓಕೆ. ಆಕ್ಚುಲಿ ಎಲ್ಲರೂ ಇದರಲ್ಲಿ ಗೊಜ್ಜಲ್ಲಿ ಕಲಿಸ್ತಾರೆ ಅಲ್ವಾ ರೈಸ್ ಎಲ್ಲ. ಸೊ ನಾವು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ವೆಜ್ ಬಿರಿಯಾನಿ ತರ ಗೋಂಗೂರ ಬಿರಿಯಾನಿ ಸ್ಟೈಲ್. ವಾವ್ ಅಮೇಜಿಂಗ್. ಸೊ ಏನ್ ಮಾಡಬೇಕು? ಫಸ್ಟ್ ರೈಸ್ ತಗೊಳ್ಳೋಣ. ಓಕೆ ಇದಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿ ಬಂದಿದೆ ರೈಸ್. ಶ್ರುತಿ ಇದು ದಾವತ್ ಬಿರಿಯಾನಿ ರೈಸ್? ಯಸ್ ದಾವತ್ ಬಾಸ್ಮತಿ ದ ಫೈನೆಸ್ಟ್. ಈಗ ಗೊಜ್ಜು ಹಾಕೋಣ. ಸರಿ ಹಾ, ಒಂದ್ ಲೇಯರ್ ಇನ್ನೊಂಚೂರು ಹಾಕಿದ್ವಿ, ಇನ್ನೊಂದ್ ಲೇಯರ್ ರೈಸ್ ಹಾಕೋಣ. ಇನ್ನೊಂದ್ ಲೇಯರ್ ರೈಸ್. ಓಕೆ ಗ್ರೇಟ್. ದಿಸ್ ಸೌಂಡ್ ರಿಯಲಿ ಇಂಟ್ರೆಸ್ಟಿಂಗ್ ಅಲ್ಲ. ಅದು ವೋ ಆಮೇಲೆ ಸ್ವಲ್ಪ ರೈಸ್ ಹಾಕೋಣ, ತುಂಬಾ ಸ್ವಲ್ಪ ಹಾಕೋಣ ಅಲ್ವಾ, ಸುಮ್ಮನೆ ಒಂದು ಚಿಕ್ಕ ಲೈಟ್ ಆಗಿ ಕವರ್ ಮಾಡಕ್ಕೆ ಅಷ್ಟೇ. ಕಾಣಬೇಕು ಕಾಣಬಾರ್ದು ಆ ತರ. ಆ
ಪ್ರೆಸೆಂಟೇಷನ್ ನೋಡಿ ಅಲ್ಲ. ದಿಸ್ ಈಸ್ ದಿ ಅಮೇಝಿಂಗ್ ಗೋಂಕೂರ ರೈಸ್ ಅಲಿಯಾಸ್ ದ ಗೋಂಕೂರ ಬಿರಿಯಾನಿ. ಈ ಗೋಂಕೂರ ಬಿರಿಯಾನಿ ಹೇಗ್ ಮಾಡೋದು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಇಂಗ್ರೀಡಿಯಂಟ್ಸ್ ನ ನೋಡಿ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಇವಾಗ ತಿನ್ನಕ್ಕೆ ಹೋಗಣವಾ? ಪ್ಲೀಸ್ ಬನ್ನಿ ತಿನ್ನಕ್ಕೆ ಹೋಗೋಣ. ಕಮ್ ಆನ್ ಫಾಲೋ ಮೀ. ಗೋಂಗುರ ರೈಸ್, ಗೋಂಗುರ ಸೊಪ್ಪು 2 ಕಟ್ಟು, ಅರಿಶಿನ 1/2 ಟೀ ಚಮಚ, ಎಣ್ಣೆ 4 ಟೀ ಚಮಚ, ಹಸಿಮೆಣಸಿನಕಾಯಿ 6, ಈರುಳ್ಳಿ 1/4 ಬಟ್ಲು, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ 2 ಟೀ ಚಮಚ, ಜೀರಿಗೆ 1 ಟೀ ಚಮಚ, ಸಾಸಿವೆ 1 ಟೀ ಚಮಚ, ಕರಿಬೇವು 15 ಎಲೆ, ಒಣಮೆಣಸಿನಕಾಯಿ 4, ಅಚ್ಚಕಾರದ ಪುಡಿ 2 ಟೀ ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಚಮಚ. ಬಾಣಲೆಗೆ ಎಣ್ಣೆ, ತೊಳೆದ ಗೋಂಗುರ ಸೊಪ್ಪು ಹಾಕಿಕೊಂಡು ಬಾಡಿಸಿ ಬಳಿಕ ಅಚ್ಚಕಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿಣ ಹಾಕಿ ಕಲಸಿ 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಹೆಚ್ಚಿದೀರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಿ ನಂತರ ತಯಾರಿಸಿಕೊಂಡ ಅನ್ನ ಸೇರಿಸಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ಗೋಂಗುರ ರೈಸ್ ರೆಡಿ ಟು ಸರ್ವ್. ಮಹಾರಾಷ್ಟ್ರದಲ್ಲಿ ಈ ಗಣೇಶ ಹಬ್ಬ ಟೈಮಲ್ಲಿ 10 ದಿನಗಳು ನಡೆಯುತ್ತೆ. ಅದರಲ್ಲಿ 3 ದಿನಗಳು ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ಆ ಮಹಾಲಕ್ಷ್ಮಿ ಪೂಜೆಯಲ್ಲಿ ಈ ಗೋಂಕೂರನ ಅಂಬಾಡಿ ಅಂತ ಕರೀತಾರೆ. ಅಂಡ್ ಅದರಲ್ಲಿ ಒಂದು ರಸ ಮಾಡ್ತಾರೆ. ಐ ಬಿಲೀವ್ ಯಾರಾದ್ರೂ ಏನಾದ್ರೂ ಮನಸ್ಸಲ್ಲಿ ತುಂಬಾ ಬೇಡ್ಕೊಂಡು ಮಾಡಿ ದೇವರಿಗೆ ಕೊಟ್ರೆ ಅದು ನಂಬಿಕೆ, ಆ ನಂಬಿಕೆ ಇದೆ ದಟ್ ನಿಜ ಆಗತ್ತೆ ಅಂತ. ಸೊ ನೌ ವಿ ವಿಲ್ ಕಾಲ್ ಮಹಾಲಕ್ಷ್ಮಿ ರೈಟ್ ಅವೇ. ಸಾರಿ, ಗಣೇಶ ಗೌರಿ ಹಬ್ಬ ಮುಗ್ದೋಗಿದೆ, ಇವಾಗ ಪ್ರತ್ಯಕ್ಷ ಆಗಿ ಇದನ್ನ ಟ್ರೈ ಮಾಡಿ ನಮ್ಮ ಮನಸ್ಸಲ್ಲಿರೋ ಆಸೆ ಎಲ್ಲ ನೆರವೇರಿಸಿ ಅಂತ ಅಲ್ವಾ? 100% ನನ್ನ whatever your dreams are, ivaga this is the time. This is the time. Gold winner refined sunflower oil presents star Saviruchi Co, powered by Vim and Dawat the finest. ನಾನು ನಿಮ್ಮ ಪಟ್ ಪಟ್ ಪಟಾಕಿ ಶ್ರುತಿ ಅಂಡ್ ಶರ್ಮಿಲಾ ಸೌಮ್ಯ 3 ಜನನು ಸೇರಿ ಹೇಳ್ತಾ ಇದೀವಿ ಮೇಕ್ ಅ ವಿಶ್ ಅಂತ. ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಟ್ರೂ. ಲೆಟ್ಸ್ ಬಿಗಿನ್. ಆಹಾ, ಇದನ್ನೇನ್ ಗೊತ್ತಾ, ಇನ್ನೊಂದು ಮಿಕ್ಸ್ ಮಾಡಬಾರ್ದು. ಇದನ್ನ ಮಿಕ್ಸ್ ಮಾಡದೆ ಅಲ್ವಾ ಸೌಮ್ಯ, ವಾಟ್ ಆರ್ ಯು ಸೇಯಿಂಗ್? ಸೈಡ್ ಇಂದ ತಗೋಬೇಕು. ಸೈಡ್ ಇಂದ ತಗೋಬೇಕು. ಓಕೆ, ಫಸ್ಟ್ ಇಸ್ ಶರ್ಮಿಲಾ ಮಾಸ್ಟರ್ ಶೆಫ್. ಮಾಡ್ಕೊಂಡು ಕಲರ್ ಕಲರ್ ಯಮಿ ಯಮಿ. ವಾವ್, ಇದೆಲ್ಲ ನಾವು ತಿಂದಿದ್ರೆ ಅಷ್ಟೇ ಈಗ ನಿಜವಾಗ್ಲು ಅಮೇಝಿಂಗ್. ವೆರಿ ನೈಸ್, ತುಂಬಾ ಚೆನ್ನಾಗಿ ಮಾಡಿದೀರ ಸೌಮ್ಯ. ಒಪ್ಕೊಂಡೆ, ಮೆಚ್ಕೊಂಡೆ. ಕುಕ್ಕಿಂಗ್ ಸ್ಕಿಲ್ಸ್ ಅಲ್ಲಿ ಎತ್ತಿದ ಕೈ, ಕಾಪಿಂಗ್ ಅಲ್ಲೂ ಎತ್ತಿದ ಕೈ. ಬೈದವೆ ಏನ್ ಗೊತ್ತಾಗತ್ತೆ, ಈ ಸೀನಿಯರು ಮತ್ತೆ ಈ ಜೂನಿಯರು ಕಾಪಿ ಮಾಡಿದಾಗ ಸಿಕ್ಕಾಕೊಂಡಿದ್ದಾರೆ ಅಂಡ್ ಸಸ್ಪೆಂಡ್ ಕೂಡ ಆಗಿದ್ದಾರೆ. ಕ್ಯಾನ್ ಯು ಬಿಲೀವ್ ಇಟ್? ವಾಟ್ ಇಸ್ ದಿಸ್? ಸೌಮ್ಯ, ನಾನು ಜೂನಿಯರ್ ಆಗಿದ್ರು. ಹೌದು. ಸೊ ಎಕ್ಸಾಮ್ ಟೈಮಲ್ಲಿ ಜೂನಿಯರ್ಸು ಸೀನಿಯರ್ಸ್ ಜೊತೆ ಪೇರ್ ಮಾಡ್ತಾರೆ, ಯಾಕಂದ್ರೆ ಕಾಪಿ ಮಾಡಬಾರ್ದು ಅಂತ. ಹೌದು. ಸೊ ಅದರಿಂದ ಶಿ ವಾಸ್ ಜಸ್ಟ್ 2 ಚೇರ್ಸ್ ಅವೇ, ಅಂದ್ರೆ ನಾನಿಲ್ಲಿ, ಒಂದು ಇನ್ನೊಂದು ಚೇರ್ ಇನ್ನೊಬ್ರು ಇದ್ರಿ, ಅವಳ ಪಕ್ಕ ಇವಳಿದ್ಲು. ಸೊ ಅವ್ಳಿಗೆ ಹೇಳಿದ್ದು ದಟ್ ಏನೋ, ನಾನು ನಿನ್ನ ಪಕ್ಕನೇ ಕೂತ್ಕೊಳ್ತಾ ಇದ್ದೀನಿ, ನನಗೆ ಒಂದು ಏನಾದರೂ ಗೊತ್ತಿಲ್ಲ ಅಂದರೆ ನಾನು ನಿಮಗೆ ಹೇಳ್ಕೊಡೋ, ಕ್ವೆಶನ್ ಪೇಪರ್ ಕೊಡ್ತೀನಿ ನೋಡ್ಬಿಟ್ಟು ಅದರಲ್ಲೇ ಬರೆದು ವಾಪಸ್ ಕೊಡ್ಬೋದು ಅಂತ. ನಾವು ಎಕ್ಸಾಮ್ ಬರೆಯುವಾಗ ಶಿ ಗೇಮ್ ಮೀ ದ ಪೇಪರ್. ಸೊ ನಾನೆಲ್ಲ ಆನ್ಸರ್ ಕೊಟ್ಬಿಟ್ಟು ನಾನು ಬ್ಲೂ ಇಂಕಲ್ ಬರಿತಾ ಇದ್ದೆ, ಅವಳು ಬ್ಲಾಕ್ ಇಂಕಲ್ ಬರಿತಾ ಇದ್ದೆ. ಅಯ್ಯೋ. ಸೊ ಟೀಚರ್ ನಾನು ಹಂಗ್ ಬರೆದು ಹಂಗ್ ಕೊಟ್ಟೆ, ಅವಳು ಶಿ ಜಸ್ಟ್ ಗ್ರಾಬ್ ಇಟ್ ಲೈಕ್ ದಿಸ್. ಟೀಚರ್ ಹಂಗ್ ಆಕ್ಚುಲಿ ಹರ್ ಫೇಸ್ ವಾಸ್ ಹರ್ ಬ್ಯಾಕ್ ವಾಸ್ ಫೇಸಿಂಗ್ ಅಸ್. ಅದು ಏನೋ ಸೌಂಡ್ ಬರ್ತದೆ ಅಂತ ಗೊತ್ತಾಗ್ಬಿಟ್ಟು ಶಿ ಜಸ್ಟ್ ಟರ್ನ್ಡ್, ಅದೇ ಟೈಮ್ಗೆ ಟರ್ನ್ ಆಗಿದ್ದು. ಹಿಂಗಿತ್ತ ಕೈಯಲ್ಲಿ ಪೇಪರ್? ಓ ಮೈ ಗಾಡ್. ಅವ್ರಿಗೆ ಸ್ವಲ್ಪ ಡೌಟ್ ಬಂತು ದಟ್ ಅವ್ರಿಗೆ ಸ್ವಲ್ಪ ಡೌಟ್ ಬಂತು ದಟ್ ಯುನೋ ಏನೋ ನಡೀತಾ ಇದೆ ಅಂತ ಇವ್ರ ಮಧ್ಯದಲ್ಲಿ. ಸೊ ಫಸ್ಟ್ ಅವ್ಳ ಟೇಬಲ್ಗೆ ಹೋಗ್ಬಿಟ್ಟು ಅವ್ಳ ಪೇಪರ್ ತೋರಿಸು ಅಂತ ಹೇಳಿದ್ರು. ಸೊ ಶಿ ಸಾ ಬೋತ್ ದ ಪೇಪರ್ಸ್, ಬ್ಲ್ಯಾಕ್ ಇಂಕ್, ಬ್ಲೂ ಇಂಕ್. ಅವಾಗೇ ಗೊತ್ತಾಯ್ತು ಯಾರ್ದು ಪೇಪರ್ ಇದಂತ. ಸೊ ಸೊ ಅದಾದ್ಮೇಲೆ ಸಿಕ್ಕಾಕೊಂಡ್ವಿ ಅಂಡ್ ಎಕ್ಸಾಮ್ ಟೈಮ್ ಮಧ್ಯದಲ್ಲೇ ನಾವು ಶಿ ಟುಕಾಸ್ ಔಟ್ ಫ್ರಮ್ ದ ಕ್ಲಾಸ್ ರೂಮ್. ಈಗ ಪ್ರಿನ್ಸಿಪಲ್ ರೂಮ್ಗೆ ಹೋಗ್ಬೇಕು ಅಂತ ಶಿ ಟುಕಾಸ್ ಅಂಡ್ ನನ್ನಿಂದ ಇವಳು ಸೌಟ ಸಸ್ಪೆಂಡ್ ಆಯ್ತು. ಪ್ರಿನ್ಸಿಪಲ್ ರೂಮ್ ಬಂದ ತಕ್ಷಣ ಅಳ್ತಾನೆ ಇದ್ದಾಳೆ. ನಾನು ಸುಮ್ಮನೆ, ನನಗೆ ಬೇಜಾರಾಯಿತು. ಆದರೆ ನಾನು ಏನು ಮಾಡೋಕ್ಕಾಗಲಿಲ್ಲ, ಈಗ ಇದೆಲ್ಲ ಆಗಿದೆ ಅಂತ. ಅಲ್ಲಿ ಆಫೀಸಿಂದ ಆಚೆ ಕಡೆ ಬಂದಾಗ ಅವಳು, ನೀನು ಯಾಕೆ ಅಳ್ತಾ ಇಲ್ಲ? ನಾನು ಹೇಳಿದೆ ನಾನು ಅಷ್ಟು ಒಳ್ಳೆ ಆಕ್ಟರ್ ಅಲ್ಲ, ಈಗ ಹಂಗೆ ಅಳಕ್ಕೆ ಅದು ಡ್ರಾಮಾ. ನೀನು ಅಳ್ತಾ ಇದ್ರೆ ಅದು ಅವ್ರಿಗೆ ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾಯಿದ್ರು, ಇದೆಲ್ಲ ಸಸ್ಪೆನ್ಷನ್ ಆಗ್ತಾ ಇರಲಿಲ್ಲ ಅಂತ. ನಾನು ಹೇಳಿದೆ, ಅಯ್ಯೋ ಅದೆಲ್ಲ ಯಾಕೆ, ಇವಾಗ 2 ಡೇಸ್ ಮನೇಲಿ ನಾನು ಮಲ್ಕೋ ಅಂತ. ಆರಾಮಾಗಿರೋ ನನ್ನ ಮನೇಲಿ ಏನು ಮಾಡಬೇಕು, ತಂದೆ ತಾಯಿ ಬೈತಾರೆ ಅಂತ.
ಬಟ್ ಎನಿ ಹೌ ಎರಡು ದಿವಸ ನಮ್ಮ ಮನೆಯಲ್ಲಿ ಇದ್ವಿ ಸಸ್ಪೆಂಡ್ ಆಗಿ. ಟಿಪಿ ಸರ್ವಿಗೋ ಟಿಪಿ ಅಂದ್ರೆ ತಿಂಡಿ ಪೋತಿ ಅಂತ. ನಾನು ಟಿಪಿ ಅಂದ್ರೆ ಟೈಮ್ ಪಾಸ್ ಅನ್ಕೊಂಡೆ. ಇಲ್ಲ ಟಿಪಿ ಎಸ್ ಅಂದ್ರೆ ತಿಂಡಿ ಪೋತಿ ಶರ್ಮಿಳ. ಆಯ್ತಾ ಸೌಮ್ಯ ಬನ್ನಿ. ಗೋಂಕೂರ ವಾಸ್ ವೆರಿ ನೈಸ್. ಈಗ ಗೋಂಗೂರ ರೈಸ್ ತಿಂದಾದ್ಮೇಲೆ ಇವಾಗ ಮನೆಗೆ ಹೋಗ್ಬಿಟ್ಟು ಒಂಥರ ಮಲ್ಕೊಳ್ಬೇಕಂತ ಅನ್ಸ್ತಾ ಇದೆ. ಈ ಮಠ ಮಠ ಮಧ್ಯಾಹ್ನ ಅದೇ ಆಗೋದು ಚೆನ್ನಾಗಿ ಭರ್ಜರಿ ಭೋಜನ ಮಾಡ್ಬಿಟ್ಟು ಹೌದು ಅಂತ ನಿದ್ರೆ ಮಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಯು ಹ್ಯಾವ್ ಆನ್ ಆಲ್ಟರ್ನೇಟಿವ್ ಕರಿಯರ್, ಗೋಂಕೂರನ ಬಾಟ್ಲ್ ಅಲ್ಲಿ ಹಾಕಿ ಮಾರ್ಬೋದು. ಹೌದು ಎಲ್ಲರೂ ಪರ್ಚೇಸ್ ಮಾಡ್ತಾರೆ ಅಲ್ಲ. ಸೂಪರ್ ಸೂಪರ್ ಸೌಮ್ಯ ಸೇ ಹೊಸ ಹೆಸರು ಸೂಪರ್ ಸೌಮ್ಯ ಅಂತ. ಗೋಂಗೂರ ಸೌಮ್ಯ ಗೋಂಕೂರ ಸೌಮ್ಯ ಆಹಾ ಜಿ ಎಸ್ ಸೂಪರ್ ಗೋಂಕೂರ ಸೌಮ್ಯ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ತುಂಬಾ ಚೆನ್ನಾಗಿತ್ತು. ವೆರಿ ಸ್ವೀಟ್. ಥ್ಯಾಂಕ್ಸ್ ಅ ಲಾಟ್ ಸೌಮ್ಯ. ಕೊಡಿ ಸರಿ ಇವ್ರನ್ನ ಪಾಪ ಬಿಟ್ಬಾರಣ ಆಮೇಲೆ ನಾವಿಬ್ರು. ಥ್ಯಾಂಕ್ ಯು ಸೌಮ್ಯ ಬಂದಿದ್ದಕ್ಕೆ. ಬಾ ಬಾಯ್ ಸೌಮ್ಯ. ಬಾಯ್. ಸೋ ಶರ್ಮಿಳಾ, ಮೂರು ದಿನಗಳು ಹೇಗಿತ್ತು ನಿಮ್ಗೆ? ಐ ಥಿಂಕ್ ಇದಾದ್ಮೇಲೆ ನನ್ ಜಿಮ್ ಹೋಗ್ಬೇಕಾಗುತ್ತೆ, ಯಾಕಂದ್ರೆ ನಾನು ತಿಂದು ತಿಂದು ನನ್ ಸ್ವಲ್ಪ ಐ ಕ್ಯಾನ್ ಆಲ್ರೆಡಿ ಫೀಲ್ ಏನೋ ಸ್ವಲ್ಪ ದಪ್ಪ ಆಗ್ತಾ ಇದೀನಿ ಅಂತ. ಸೊ ಇಟ್ಸ್ ಟೈಮ್ ಡಯಟ್ ಹೋಗಕ್ ಟೈಮ್ ಇವಾಗ. ಒಂದ್ ದಿವಸ ರೈಸು, ಒಂದ್ ದಿವಸ ನೂಡಲ್ಸ್ ಕರ್ಡ್ ನೂಡಲ್ಸ್, ಒಂದ್ ದಿವಸ ಕೀಮಾ, ಇವೆಲ್ಲ ತಿಂದು ನನ್ ಹತ್ರ ಹೆವಿ ಫೀಲಿಂಗ್ ಆಗ್ತಾ ಇದೆ. No, no, no. Heavy heart and we have to let you go. That is the problem, you know? ಹೌದು ಅದ ಅಂತು ನಿಜ. ಬಿಕಾಸ್ ಇವಾಗ ಆಲ್ರೆಡಿ ನನಗೆ ಒಂಥರ ಇಟ್ಸ್ ಬಿಕಮ್ ಲೈಕ್ ಮೈ ಓನ್ ಸೆಟ್ ಅಂತ. ಲವ್ ಆಗ್ಬಿಟ್ಟಿದೆ ಅಲ್ಲ ಈಗ. ಲವ್ ಆಗ್ಬಿಟ್ಟಿದೆ ಈಗ. ನಾನು ಏನಾದರೂ ನೆಕ್ಸ್ಟ್ ಆಪ್ಷನ್ ಆಸ್ ಅ ಕರಿಯರ್ ಏನಾದರೂ ಇದ್ದಿದ್ರೆ ನಾನು ಅಡುಗೆ ಮಾಡಬೇಕಾಗತ್ತೆ. ಯಾ ಯು ಗೋ. ನೋಡಿದ್ರ ನಮ್ಮ ಹುಡುಗಿ ಅಡುಗೆ ಕೂಡ ಮಾಡ್ತಾಳೆ ಅಂತ ಇವತ್ತು ಗೊತ್ತಾಯ್ತು. ನೀವು ನಾವು ಸೇರಿ ಏನು ಮಾಡಬೇಕು, ಗಿಫ್ಟ್ ಕೊಡಬೇಕು. ಅಷ್ಟು ಬೇಗ ಮರ್ತೋದ್ರಾ? ಬನ್ನಿ. ಎಷ್ಟು ದೊಡ್ಡ ಗಿಫ್ಟ್ ಇದು ಕನ್ನಡವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆ. ಇವಾಗ ಮಹಾಜನಗಳೇ, ನಮ್ಮ ನಿಮ್ಮ ಭೇಟಿ ಮುಂದಿನ ಎಪಿಸೋಡ್ ಅಲ್ಲಿ. ಚಿಲ್ಡ್ರನ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಚೆನ್ನಾಗಿ ಸ್ವಾಹ ಮಾಡಿ, ಡಯಟ್ ಮಾಡಬೇಡಿ. ವಿ ವಿಲ್ ಬಿ ಬ್ಯಾಕ್. ಗೋಲ್ಡ್ ವಿನ್ ರಿಫೈನ್ ಸನ್ ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ ಪಟ್ ಪಟಾಕಿ ಶ್ರುತಿ. ಥ್ಯಾಂಕ್ ಯು ಶ್ರುತಿ ಇಲ್ಲಿ ನನಗೆ ಕರೆದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಕಲರ್ಸ್ ಇಲ್ಲಿ ನನಗೆ ಬಂದಿದ್ದಕ್ಕೆ. ಬಿಕಾಸ್ ಐ ಥಿಂಕ್ ಇದು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಇಲ್ಲಿ ನಿಮ್ಮ ಶೋಗೆ. ಆ್ಯಂಡ್ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡಿದ್ದೀನಿ ಈ ಮೂರು ದಿವಸ. ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಇದೆಲ್ಲ ರೆಸಿಪೀಸ್ ನೀವೆಲ್ಲ ಟ್ರೈ ಮಾಡ್ತೀರಾ ಮನೇಲಿ ಅಂದ್ಕೊಂಡಿದ್ದೀನಿ. ಯೆಸ್ ದೇ ವಿಲ್. ಸೊ ಆಲ್ ದ ಬೆಸ್ಟ್ ಟು ದ್ಯಾಟ್. ಟೇಕ್ ಕೇರ್. ಬೈ ಬೈ. ಸೀ ಯು ಅಗೇನ್. ಟಡಾ.